इस बार मैं प्रिपेयर होके आया हूँ, आ जा। ಪ್ರಭಾಸ್ ನಟನೆಯ ಕಲ್ಕಿ 2898 AD ಸಿನಿಮಾ ಬಿಡುಗಡೆಗೆ 4 ದಿನ ಮಾತ್ರ ಬಾಕಿ ಇದೆ. ಭಾರತೀಯ ಚಿತ್ರರಂಗದಲ್ಲೇ ಬಹಳ ಅದ್ಧೂರಿ ಸಿನಿಮಾ ಇದು. ಆದರೆ ರಿಲೀಸ್ ಡೇಟ್ ಹತ್ತಿರವಾದರೂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಲಿಲ್ಲ. ಇದೀಗ ಮತ್ತೊಂದು ಟ್ರೈಲರ್ ರಿಲೀಸ್ ಮಾಡಿ ಚಿತ್ರತಂಡ ಕುತೂಹಲ ಮೂಡಿಸಿದೆ. ನಾಗ್ ಅಶ್ವಿನ್ ನಿರ್ದೇಶನದ ಸೈನ್ಸ್ ಫಿಕ್ಷನ್ ಫ್ಯಾಂಟಸಿ ಸಿನಿಮಾ ಕಲ್ಕಿ 2898 AD. ಪ್ರಭಾಸ್ ಜೊತೆಗೆ ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಹಾಗೂ ಕಮಲ್ ಹಾಸನ್ ರೀತಿಯ ಘಟಾನುಘಟಿ ಕಲಾವಿದರು ಚಿತ್ರದ ತಾರಾಗಣದಲ್ಲಿದ್ದಾರೆ. ವೈ ಜಯಂತಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಅಶ್ವಿನಿ ದತ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಹೊಸ ಟ್ರೈಲರ್ ನೋಡಿ ಸಿನಿ ರಸಿಕರು ಬಿರುಗಾಕಿದ್ದಾರೆ. ಹೈ ವೋಲ್ಟೇಜ್ ವಿಜುವಲ್ಸ್ ಜೊತೆ ಹಾಲಿವುಡ್ ಸಿನಿಮಾಗಳನ್ನ ಕಲ್ಕಿ ಕಣ್ಣು ಮುಂದೆ ತಂದಿದ್ದಾನೆ. ಅವರನ್ನು ಹುಡುಕುವ ಸಮಯ ಬಂದಿದೆ ಎಂದು ಅಶ್ವತ್ಥಾಮನಾದ ಅಮಿತಾಬ್ ಹೇಳುವ ಡೈಲಾಗ್ನೊಂದಿಗೆ ಟ್ರೈಲರ್ ಶುರುವಾಗುತ್ತೆ. ಭಗವಂತನ ಒಳಗೆ ಇಡೀ ಸೃಷ್ಟಿಯೇ ಇರುತ್ತದೆಯಂತೆ, ಆದರೆ ನಿನ್ನ ಗರ್ಭದಲ್ಲಿ ಭಗವಂತನೇ ಇದ್ದಾನೆ ಎಂದು ದೀಪಿಕಾಗೆ ಅಮಿತಾಬ್ ಹೇಳುವ ಡೈಲಾಗ್ ಕುತೂಹಲ ಮೂಡಿಸುತ್ತೆ. ಹಾಗಾಗಿ ದೀಪಿಕಾಗೆ ಜನಿಸುವವನೇ ಕಲ್ಕಿ ಎನ್ನುವುದು ಅರ್ಥವಾಗುತ್ತೆ. ಇತ್ತ ಕಲ್ಕಿ ಹುಟ್ಟುವುದನ್ನು ತಡೆಯಲು ಕಾಂಪ್ಲೆಕ್ಸ್ನಲ್ಲಿ ಕಮಾಂಡರ್ ಪ್ರಯತ್ನಿಸ್ತಾ ಇರ್ತಾರೆ. ನಾನು ಕಾಪಾಡುತ್ತೇನೆ ಎಂದು ಅಶ್ವತ್ಥಾಮನಾಗಿ ಅಮಿತಾಬ್ ಮುಂದೆ ಬರುವುದನ್ನು ನೋಡಬಹುದು. ಚೆನ್ನಾಗಿ ಸಂಪಾದಿಸಿ ಕಾಂಪ್ಲೆಕ್ಸ್ಗೆ ಹೋಗಬೇಕೆನ್ನುವುದು ಭೈರವನ ಮಹದಾಸೆ. ಭೈರವ ಅಂದರೆ ಪ್ರಭಾಸ್. ಹಾಗಾಗಿ ದೀಪಿಕಾನ ಹಿಡಿದುಕೊಡುವ ಟಾಸ್ಕ್ ಅನ್ನ ಭೈರವ ತೆಗೆದುಕೊಳ್ತಾನೆ. ಆದರೆ ಆಕೆಯ ಬೆಂಬಲಿಗನಾಗಿ ಅಶ್ವತ್ಥಾಮ ನಿಲ್ಲುತ್ತಾನೆ. ಮುಂದೆ ಭೈರವ ಹಾಗೂ ಅಶ್ವತ್ಥಾಮ ನಡುವೆ ಘನಘೋರ ಯುದ್ಧವೇ ನಡೆಯುತ್ತೆ. ಕಾಶಿ ಕಾಂಪ್ಲೆಕ್ಸ್ ಹಾಗೂ ಶಂಬಲ ಎನ್ನುವ ಮೂರು ಬೇರೆ ಬೇರೆ ಲೋಕಗಳಲ್ಲಿ ಕಲ್ಕಿ 2898 AD ಚಿತ್ರದ ಕಥೆ ನಡೆಯುತ್ತೆ. ಅದಕ್ಕೆ ಅದ್ಧೂರಿ ಸೆಟ್ಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಗ್ರಾಫಿಕ್ಸ್ ಬಳಸಿ ಮತ್ತಷ್ಟು ರೋಚಕವಾಗಿ ಚಿತ್ರೀಕರಣ ಮಾಡಲಾಗಿದೆ. ಅಶ್ವತ್ಥಾಮನನ್ನ ಸೋಲಿಸಲು ಭೈರವನು ಬುಜ್ಜಿ ಸಹಾಯ ತೆಗೆದುಕೊಳ್ತಾನೆ. ರೋಬೋ ಚಿತ್ರದಲ್ಲಿ ಚಿಟ್ಟಿ ವಿವಿಧ ಆಕಾರಗಳಲ್ಲಿ ಎದುರಾಳಿಗಳ ವಿರುದ್ಧ ಸಮರಕ್ಕೆ ನಿಲ್ಲುವಂತೆ ಇಲ್ಲಿ ಬುಜ್ಜಿ ಆರ್ಭಟ ನೋಡಬಹುದು. ಮಹಾಭಾರತದ ಅಂತ್ಯದಲ್ಲಿ ಕಲಿಯುಗದ ಅಂತ್ಯದವರೆಗೆ ಏನೆಲ್ಲ ಆಯಿತು ಎನ್ನುವ ಕಾಲ್ಪನಿಕ ಕಥೆಯನ್ನ ಚಿತ್ರದಲ್ಲಿ ಹೇಳಲಾಗುತ್ತಿದೆ. ಹಾಗಾಗಿ ಅಶ್ವತ್ಥಾಮನ ವೃತ್ತಾಂತವನ್ನು ಹೇಳಲು ಮಹಾಭಾರತದ ಕಥೆಯನ್ನ ಕೊಂಚ ಹೇಳಲಾಗ್ತಾ ಇದೆ. ಹೊಸ ಟ್ರೈಲರ್ನಲ್ಲಿ ಮಹಾಭಾರತದ ಕುರುಕ್ಷೇತ್ರ ರಣಾಂಗದ ಝಲಕ್ ಕೂಡ ಇದೆ. ವಿಚಿತ್ರ ಅವತಾರದಲ್ಲಿ ಕಮಲ್ ಹಾಸನ್ ಕಾಣಿಸಿಕೊಂಡಿದ್ದಾರೆ. ಎಷ್ಟೇ ಯುಗಗಳಾದರೂ, ಎಷ್ಟೇ ಅವಕಾಶಗಳನ್ನು ಕೊಟ್ಟರೂ ಮನುಷ್ಯ ಬದಲಾಗಲ್ಲ, ಬದಲಾಗೋದೇ ಇಲ್ಲ ಎಂದು ಕಮಲ್ ಪಾತ್ರ ಹೇಳುವ ಡೈಲಾಗ್ ಗಮನ ಸೆಳಿತಾ ಇದೆ. ಕಲಿಪುರುಷನ ಪ್ರಭಾವದಿಂದ ಜಗತ್ತಿನಲ್ಲಿ ಅನೇಕ ಅನಾಚಾರಗಳು ಸಂಭವಿಸುತ್ತದೆ. ಕೆಲವರು ಅಸಹಾಯಕರಾಗಿ ಸಹಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ಸಹಾಯ ಮಾಡುವವರು ಯಾರು ಎನ್ನುವುದನ್ನ ತೆರೆ ಮೇಲೆ ನೋಡಬೇಕು. ಅಂದಹಾಗೆ ಕಲ್ಕಿ 2898 AD ಸಿನಿಮಾ ಸೀಕ್ವೆಲ್ ಆಗಿ ಬರಲಿದ್ದು ಇದು ಮೊದಲ ಭಾಗ ಅಷ್ಟೇ ಎನಿಸುವಂತಿದೆ. ಜೂನ್ 27ಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಲ್ಕಿ 2898 AD ಸಿನಿಮಾ ತೆರೆಗೆ ಬರಲಿದೆ. 5 ಭಾಷೆಗಳಲ್ಲಿ ಸಿನಿಮಾ ತೆರೆಗಪ್ಪಳಿಸಲಿದೆ. ಸಲಾರ್ ಬಳಿಕ ಕಲ್ಕಿ ಆಗಿ ಪ್ರಭಾಸ್ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದ್ದು ಬಾಕ್ಸ್ ಆಫೀಸ್ ಗಳಿಕೆ ಮೇಲೆಯೂ ನಿರೀಕ್ಷೆ ಇದೆ.